ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಂಗಿರಣ ಸಂಸ್ಥೆಯ ಬೆಳ್ಳಿ ಹೆಜ್ಜೆ ರಂಗಪಯಣ ಕಾರ್ಯಕ್ರಮ 7ರಲ್ಲಿ ಬಿ ಚಂದ್ರೇಗೌಡರು ರಚಿಸಿರುವ ಲಂಕೇಶ್ ಜೊತೆಗೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ಪುಸ್ತಕ ಬಿಡುಗಡೆ ಮಾಡಿದರು. ಬಳಿಕ ಆಹರ್ನಿಶಿ ಪ್ರಕಾಶಕರಾದ ಅಕ್ಷತಾ ಹುಂಚದಕಟ್ಟೆ ಪುಸ್ತಕದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು. ಲಂಕೇಶ್ ಜೊತೆಗೆ ಪುಸ್ತಕದ ಕುರಿತು ಲೇಖಕ ಬಿ ಚಂದ್ರೇಗೌಡರು ತಮ್ಮ ಅನಿಸಿಕೆಯನ್ನು ಟಿವಿ ಭಾರತ್ನೊಂದಿಗೆ ಹಂಚಿಕೊಂಡಿದ್ದು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಎಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಶ್ರೀಕರ್ ಪ್ರಸಾದ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳು. ರಾಜೇಂದ್ರ ಚೆನ್ನಿ ಇವರು ಕುವೆಂಪು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಇಂಗ್ಲಿಷ್. 1981 1991 ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ, ನಂತರ ಉದ್ಯಾನಕ್ಕೆ 1997
ಹಾಗಾಗಿ ಲಕ್ಕೇಶ್ ಅವತ್ತು ನಮ್ಮ ಜೊತೆಗೆ ಇರ್ತಾರೆ, ಗೌಡ್ರ ಜೊತೆಗೆ ಮಾತ್ರ ಅಲ್ಲ ನಮ್ಮೆಲ್ಲರ ಜೊತೆಗೂ ಇರ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹೊಂಗಿರಣ ಸಂಸ್ಥೆಯ ಮೂಲಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಚಂದ್ರೇಗೌಡರಿಗೆ ನಾನು ಮೊದಲೇ ಧನ್ಯವಾದ ಹಾಗೇನೆ ಹಾಗೇನೆ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಚಂದಗೊಳಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಕೊರೋನಾ ಸಂದರ್ಭದಲ್ಲಿ ನನ್ನ ರೂಮ್ನಲ್ಲೇ ಇರಬೇಕಾದ ಅನಿವಾರ್ಯತೆಗೆ ಒಳಗಾದಾಗ ಬರೆದದ್ದು. ಲಂಕೇಶನ ಭೇಟಿಯಾಗಿ ನಾನು ಬಂದ ಸಂದರ್ಭದಲ್ಲಿ ಡೈರಿಯಲ್ಲಿ ದಾಖಲು ಮಾಡ್ತಿದ್ದೆ. ಆ ದಾಖಲಾತಿಗಳನ್ನು ಇಟ್ಟುಕೊಂಡು ನಾನು ಬರಿತಾ ಹೋದಾಗ ಅವರ ಒಡನಾಟದ ಎಲ್ಲ ಘಟನೆಗಳಿಗೂ ಒಂದು ರೂಪ ಬಂತು. ಬರೆದಾದ ಮೇಲೆ ಕನ್ನಡದ ಬಹಳ ಶ್ರೇಷ್ಠ ವಿಮರ್ಶಕ ಮತ್ತು ಬಹುದೊಡ್ಡ ವಿದ್ವಾಂಸ ಯೋಗಪ್ಪನವರನ್ನು ಕೇಳಿದೆ, ಸರ್ ಇದಕ್ಕೆ ಯಾವ ಟೈಟಲ್ನ ಇಡಲಿ ಅಂತ. ಅವರು ಲಂಕೇಶ್ ಜೊತೆಗೆ ಅಂತ ಹಿಡಿ ಅಂತ ಹೇಳಿದರು. ಅವರಿಗೆ ಈ ಪುಸ್ತಕ ತಲುಪಿಸೋದ್ರೊಳಗಡೆ ಅವರು ನಿಧನರಾದರು, ಕೊರೋನಾಕ್ಕೆ ಬಲಿಯಾದರು. ಈ ಪುಸ್ತಕವನ್ನು ವಿಮರ್ಶೆ ಮಾಡಿದ ನಮ್ಮ ಅಕ್ಷತಾ ಅವರು ಅದರಲ್ಲಿ ಸ್ವಲ್ಪ ವಿವರಗಳು ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಈ ಕೃತಿ ಖರ್ಚಾದ ನಂತರ ನಾನು ಮರುಮುದ್ರಣಕ್ಕೆ ಇದರ ಕೊರತೆಗಳನ್ನೆಲ್ಲ ನೀಗಿ ಇನ್ನು ಬಿಟ್ಟೋಗಿರುವ ಸಂಗತಿಗಳನ್ನು ಹೇಳಿ ಒಂದು ಪರಿಪೂರ್ಣವಾದ ಲಂಕೇಶ್ ಜೊತೆಗೆ ಅನ್ನೋ ಒಂದು ಪುಸ್ತಕವನ್ನು ಮತ್ತೆ ಪ್ರಕಟಿಸ್ತೀನಿ.